ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣೆ ಆಯ್ದಕ್ಕಿ ಲಕ್ಕಮ್ಮನವರ ವಚನ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ನಡೆಯಿಲ್ಲದ ನುಡಿ ಹರಿವಿಂಗೆ ಹಾನಿ. ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ. ದೃಢವಿಲ್ಲದ ಭಕ್ತಿ ಕೊಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಳು. ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ. ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಅನೇಕ ಶ್ರೀಮಂತರು ದೇವರುಗಳಿಗೆ ತಮ್ಮಲ್ಲಿರುವ ಹಣವನ್ನು ದನದ ಮದದಿಂದ ಅರ್ಪಿಸಿ ಭಕ್ತಿಯನ್ನು ತೋರಿಸಿಕೊಳ್ಳುತ್ತಾರೆ. ಆದರೆ ಅಹಂಕಾರದಿಂದ ಕೂಡಿದ ಭಕ್ತಿಗೆ ದೇವರು ಒಲಿಯುವುದಿಲ್ಲ. ಅವರು ದೇವರಿಗೆ ಎಂದು ಅರ್ಪಿಸುವ ಹಣ ವ್ಯರ್ಥವಾಗುತ್ತಾ ಹೋಗುತ್ತದೆ. ಸಂಸ್ಕಾರದ ಮಾತುಗಳನ್ನು ಆಡುವವನು ಮೊದಲಿಗೆ ಆತ ಸುಸಂಸ್ಕೃತನಾಗಿರಬೇಕು. ಇಲ್ಲದೆ ಹೋದರೆ ಆತ ಎಷ್ಟೇ ತಿಳಿದುಕೊಂಡಿದ್ದರೂ ನಿಷ್ಪ್ರಯೋಜಕ. ಅನೇಕರು ಮಾತಿನ ಮುಖಾಂತರವೇ ತಮ್ಮ ತ್ಯಾಗ ಮನೋಭಾವವನ್ನು ಪ್ರದರ್ಶಿಸುತ್ತಾರೆ. ಇದು ಕೂದಲು ಇಲ್ಲದ ಹೆಣ್ಣು ಶೃಂಗಾರ ಮಾಡಿಕೊಂಡಂತೆ. ನಿಶ್ಚಲತೆ ಇಲ್ಲದ ಭಕ್ತಿ ಒಡೆದು ಹೋದ ಮಡಿಕೆಯಲ್ಲಿ ನೀರು ತುಂಬಿದರೆ ಅದು ನಿಲ್ಲದೆ ಸೋರಿ ಹೋಗುವಂತೆ ನಮ್ಮ ಭಕ್ತಿಗೆ ಯಾವುದೇ ಪ್ರತಿಫಲ ಸಿಗುವುದಿಲ್ಲ ಎಂದು ಆಯ್ದಕ್ಕಿ ಲಕ್ಕಮ್ಮನವರು ಹೇಳುತ್ತಾ ವಿನಯತೆ ಮತ್ತು ನಿಶ್ಚಲತೆಯಿಂದ ಭಕ್ತಿಯನ್ನು ತೋರಿದರೆ ಅಮರೇಶ್ವರ ಲಿಂಗ ಒಲಿಯುತ್ತಾನೆ ಎಂಬ ಆಶಯವನ್ನು ಈ ವಚನ ವ್ಯಕ್ತಪಡಿಸುತ್ತದೆ. ಶರಣು ಶರಣಾರ್ಥಿಗಳು.